ತಾಲೂಕಿನಲ್ಲಿ ವಿದ್ಯುತ್ ಸಮಸ್ಯೆ ನೀಗಿಸುವ ಉದ್ದೇಶದಿಂದ ಸುಮಾರು 7-8 ವಿದ್ಯುತ್ ಕೇಂದ್ರಗಳ ಅವಶ್ಯಕತೆ ಇದ್ದು ಇದರ ಬಗ್ಗೆ ಸರ್ಕಾರದೊಂದಿಗೆ ಸಮಾಲೋಚಿಸಿ ಕೂಡಲೇ ಯೋಜನೆಯನ್ನ ಕಾರ್ಯರೂಪಕ್ಕೆ ತರಲು ಪ್ರಯತ್ನಿಸುವುದಾಗಿ ಶಾಸಕ ಏಮಂಜು ತಿಳಿಸಿದರು. ಅರಕಲಗೂಡಿನ ಕಣಿಯಾರು ಗ್ರಾಮದ ಸರ್ವೆ ನಂಬರ್ 84ರಲ್ಲಿ 8.38 ಎಕರೆ ಪ್ರದೇಶದಲ್ಲಿ 220 ಕೆವಿ ವಿದ್ಯುತ್ ಸ್ಥಾವರ ಕೇಂದ್ರ ತೆರೆಯಲು 2017ರಲ್ಲಿ ಕೆಪಿಟಿಸಿಎಲ್ಗೆ ಕಂದಾಯ ಇಲಾಖೆಯಿಂದ ಭೂಮಿ ಮಂಜೂರಾಗಿತ್ತು. ಆದರೆ ಕಾಮಗಾರಿಗೆ ಮುಂದಾದ ಸಂದರ್ಭದಲ್ಲಿ ಅರಣ್ಯ ಇಲಾಖೆ ಈ ಸ್ಥಳವು ಅರಣ್ಯ ಮೀಸಲು ಸ್ಥಳ ಆದುದರಿಂದ ಈ ಯೋಜನೆಯನ್ನ ಮಾಡದಂತೆ ತಡೆಯೊಡ್ಡಿದ್ದರು. ಶಾಸಕನಾಗಿ ಆಯ್ಕೆಯಾದ ದಿನದಿಂದಲೂ ಸ್ಥಳದ ಗೊಂದಲದ ಬಗ್ಗೆ ಎರಡು ಇಲಾಖೆಗಳ ನಡುವೆ ಸಮಾಲೋಚನೆ ನಡೆಸಿ ದಾಖಲಾತಿಯಂತೆ ಕೆಪಿಟಿಸಿಎಲ್ ಅಧಿಕಾರಿಗಳು ಆ ಸ್ಥಳದಲ್ಲಿ ತಮ್ಮ ಯೋಜನೆಯನ್ನ ಮುಂದುವರೆಸುವಂತೆ ನಿರ್ಧಾರ ಕೈಗೊಳ್ಳಲಾಯಿತು. ತಾಲೂಕಿನ ವಿದ್ಯುತ್ ಸಮಸ್ಯೆ ನೀಗಿಸುವ ನಿಟ್ಟಿನಲ್ಲಿ ಈ ಕೇಂದ್ರ ಪ್ರಮುಖ ಪಾತ್ರವನ್ನು ವಹಿಸಲಿದ್ದು ಸಾರ್ವಜನಿಕವಾಗಿ ಅನುಕೂಲವಾಗಲಿದೆ. ಅಲ್ಲದೆ ಕ್ಷೇತ್ರದಲ್ಲಿ ಅರಣ್ಯ ವಿಸ್ತರಣೆ ಅವಶ್ಯಕವಿದ್ದು ಅರಣ್ಯ ಇಲಾಖೆಯವರು ಸ್ಥಳವನ್ನು ನೀಡುವಂತೆ ಮನವಿ ಮಾಡಿದರೆ ತಾಲೂಕಿನಲ್ಲಿ ಅರಣ್ಯಕ್ಕೆ ಭೂಮಿ ನೀಡುವುದಾಗಿ ಸೂಚಿಸಿದರು. ಕಣಿಯಾರು ಗ್ರಾಮದಲ್ಲಿ 8 ಎಕರೆ 38 ಗುಂಟೆ ಏನು ಹಿಂದೆ ಕೆಪಿಟಿಸಿಎಲ್ಗೆ ಆ ಸ್ಥಳ ಆಗಿತ್ತು. ಆ ಸ್ಥಳವನ್ನು ಇವತ್ತು ತಹಸೀಲ್ದಾರರು, ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು, ಕೆ ಪಿ ಡಿ ಸಿಯವರು ಕೆಲವು ನ್ಯೂನತೆಗಳ ಬಗ್ಗೆ ಚರ್ಚೆಗಳಾಗಿ ಅಧಿಕಾರಿಗಳು, ನಾನು ಅಧಿಕಾರಿಗಳು ಎಲ್ಲ ಸೇರಿ ಒಂದು ಕಾನೂನು ಸಮ್ಮತವಾಗಿ ಮಾಡಬೇಕು ಅಂತ ಬಂದು ಈಗಾಗಲೇ ತಹಸೀಲ್ದಾರರು ಆ ಜಾಗ ಕೆ ಪಿ ಡಿ ಸಿಯ ಜಾಗ ಆಗಿರೋದ್ರಿಂದ ಆ ಜಾಗವನ್ನು ಕೆ ಪಿ ಟಿ ಸಿಯದ್ದು ಜಾಗ ಅಂತೇಳಿ ಒಂದು ಆದೇಶ ಮಾಡಿ ಅದನ್ನು ಗುರುತು ಮಾಡಿ ಕೆ ಪಿ ಟಿ ಸಿಯಲ್ಲಿ ಕೊಡ್ತಕ್ಕಂಥದ್ದಕ್ಕೆ ಒಪ್ಪಿಗೆ ಆಗಿದೆ. ಅದೇ ರೀತಿ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟವರು ಕೂಡ ಅವರು ಈ ನಮ್ಮ ತಾಲೂಕಿನಲ್ಲಿ ಫಾರೆಸ್ಟ್ಗೆ ಡಿಪಾರ್ಟ್ಮೆಂಟ್ಗೆ ಸರ್ಕಾರದ ಜಾಗ ಎಷ್ಟೆಷ್ಟು ಬೇಕು ಅಂತ ಅಂದರೆ ಎಲ್ಲಿ ಸರ್ಕಾರದ ಜಾಗ ಉಳಿದಿರೋದನ್ನು ಅವರು ಕೇಳಿದರೆ ನಮಗೆ ಫಾರೆಸ್ಟ್ ಬೆಳೆಯೋದ್ರಿಂದ ಪ್ರಗತಿ ತಾಲೂಕು ಹೊಂದದೆ ಅಂತ ನಮಗೆ ಗೊತ್ತಿದೆ. ಅದನ್ನು ಮಾಡಿಸ್ಕೊಡ್ತಕ್ಕಂಥ ನಮ್ಮ ಜವಾಬ್ದಾರಿ. ಈ ವೇಳೆ ತಹಶೀಲ್ದಾರ್ ಬಸವರಡ್ಡಪ್ಪ ರೋಣದ, ಕೆಪಿಟಿಸಿಎಲ್ ಇಂಜಿನಿಯರ್ ಸವಿತಾ, ಅರಣ್ಯಾಧಿಕಾರಿ ಮಾಚಮ್ಮ ಸೇರಿದಂತೆ ಮತ್ತಿತರರು ಇದ್ದರು.